ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ತುಂಬಾ ಟೇಸ್ಟಿ ಆಗಿರುವಂತಹ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೇನೆ. ಅಂದರೆ ಇವತ್ತು ಮುಗಲಾಯಿ ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ಟೇಸ್ಟಿ ಹಾಗೂ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಇದಾಗಿರುತ್ತೆ. ಸರಿ, ಹಾಗಾದರೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಸರಿ, ಇಲ್ಲಿ ನಾನು 1 ಕೆಜಿಯಷ್ಟು ಚಿಕನನ್ನು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಂತರ 1 ಟೀಸ್ಪೂನಷ್ಟು ಮೆಣಸಿನ ಪುಡಿ, 1/2 ಟೀಸ್ಪೂನಷ್ಟು ಅರಶಿನ ಪುಡಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಮೊಸರು, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 5-10 ನಿಮಿಷ ಆದರೂ ನೆನೆಯೋದಕ್ಕೆ ಬಿಡೋಣ. ಇದರಿಂದ ಏನಾಗುತ್ತೆ ಅಂದರೆ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ, ಮೊಸರು ಹಾಕಿರೋದ್ರಿಂದ ಟೆಂಡರ್ ಆಗಿರುತ್ತೆ. ಚಿಕನ್ ಮ್ಯಾರಿನೇಟ್ ಆಗುವಷ್ಟರಲ್ಲಿ ನಾವೊಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ 1 ಟೀಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೇನೆ. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ 2 ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಈ 2 ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಪೇಸ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಯಲ್ಲಿ, ಇದನ್ನು ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 4-5 ಬಾದಾಮು, ಹಾಗೆ 6 ಕ್ಯಾಶ್ಯೂವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವುದನ್ನಾದರೂ ಒಂದನ್ನು ಸೇರಿಸ್ಕೊಂಡ್ರೂ ಆಗುತ್ತೆ, ಈ 2 ಕೂಡ ಸೇರಿಸ್ಕೊಂಡ್ರು ಟೇಸ್ಟಿ ಯಾವ್ದಂಥ ಚಿಕನ್ ಗ್ರೇವಿ ರೆಡಿಯಾಗುತ್ತೆ. ಸೊ ಇದೆರಡನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು, ಇದನ್ನು ತಣ್ಣಗಾದ್ಮೇಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 1 ಬೌಲ್ನಲ್ಲಿ ಕರ್ಡನ್ನು ತಗೊಂಡಿದ್ದೇನೆ. ಈ ಮೊಸರಿಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ 1 ಟೀಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆ 1 ಟೀಸ್ಪೂನಷ್ಟು ಮೆಣಸಿನ ಪುಡಿ, ನಂತರ 1/2 ಟೀಸ್ಪೂನಷ್ಟು ಅರಶಿನ ಪುಡಿ, ಹಾಗೆ 1/2 ಟೀಸ್ಪೂನಷ್ಟು ಧನಿಯಾ ಪುಡಿ, ನಂತರ 1/2 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್, ಇದನ್ನು ಕೂಡ ಸೇರಿಸ್ಕೊಂಡು ಈ ಮೊಸರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಮೊಸರಿನ ಒಂದು ಪೇಸ್ಟನ್ನು ಕೂಡ ನಾವಿಲ್ಲಿ ರೆಡಿ ಮಾಡಿ ತೆಗೆದಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಮೊಸರು ಯೂಸ್ ಮಾಡ್ಕೊಳ್ಳೋತ್ತಿಗೆ ಆದಷ್ಟು ಹುಳಿ ಇಲ್ಲದಿರುವಂತಹ ಮೊಸರನ್ನು ಯೂಸ್ ಮಾಡ್ಕೊಳ್ಳಿ. ಹುಳಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಚೆನ್ನಾಗಿರುವಂತಹ ಮೊಸರನ್ನು ತಗೊಂಡು ಈ ರೀತಿ ಪೇಸ್ಟನ್ನು ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನಾವು ಮೊಸರಿಂದ ರೆಡಿ ಮಾಡಿಕೊಂಡಿರುವಂತಹ ಒಂದು ಪೇಸ್ಟ್, ನಂತರ ಈರುಳ್ಳಿಯನ್ನು ಬಳಸಿ ಮಾಡಿಕೊಂಡಿರುವಂತಹ ಒಂದು ಪೇಸ್ಟ್ ರೆಡಿಯಾಗಿದೆ. ನಂತರ ಈಗ ಯಾವ ರೀತಿ ಗ್ರೇವಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಪಾತ್ರೆಯಲ್ಲಿ 1 ಟೀಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 2 ಟೊಮ್ಯಾಟೋವನ್ನು ಪ್ಯೂರಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಟೊಮ್ಯಾಟೊ ಪ್ಯೂರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಟೊಮ್ಯಾಟೊ ಪ್ಯೂರಿ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಟೊಮ್ಯಾಟೊ, ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಮೊದಲಿಗೆ ನಾವು ಮೊಸರನ್ನು ಬಳಸ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ವಲ್ವ, ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು ಈ ಮೊಸರಲ್ಲಿರುವಂತಹ ನೀರಿನಂಶ ಸಂಪೂರ್ಣವಾಗಿ ಕಡಿಮೆ ಆಗಿ ಚೆನ್ನಾಗಿ ಆ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಕೊಳ್ಬೇಕು. ನೋಡಿಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಆದಷ್ಟು ಎಣ್ಣೆ ಬಿಡ್ತಾ ಇದೆ ನೋಡಿ. ಇದರಿಂದ ಏನಾಗುತ್ತೆ, ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಆ ಮೊಸರಲ್ಲಿ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಾದ ನಂತರ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇಲ್ಲಿ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ, ಚಿಕನಲ್ಲೇ ನೀರು ಇರುತ್ತೆ ಅಲ್ವಾ, ಅದೇ ನೀರಲ್ಲಿ ಚಿಕನ್ ಚೆನ್ನಾಗಿ ಬೇಯುತ್ತೆ. ಇದರಲ್ಲೇ ಇದು ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಆಲ್ರೆಡಿ ಚಿಕನಲ್ಲಿರುವಂತಹ ನೀರ ಬಿಟ್ಕೊಂಡು ಚಿಕನ್ ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಬೆಂದ ನಂತರ ನಾವಿಲ್ಲಿ ಈರುಳ್ಳಿ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ, ಆನಿಯನ್ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕಾಗುತ್ತೆ.
ಈ ಪೇಸ್ಟ್ ಹಾಕೋದ್ರಿಂದ ಏನಾಗುತ್ತೆ, ಗ್ರೇವಿ ಸ್ವಲ್ಪ ಥಿಕ್ ಆಗುತ್ತೆ, ಅದಲ್ಲದೆ ಸ್ವಲ್ಪ ರಿಚ್ ಅನಿಸುತ್ತೆ, ತುಂಬ ಒಂಥರ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಗ್ರೇವಿಯಲ್ಲಿ, ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಗ್ರೇವಿ. ಇದು ಕೂಡ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ನಂತರ ಲಾಸ್ಟಿಗೆ ಒಂದು ಕಾಲು ಟೀಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಗರಂ ಮಸಾಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಗ್ರೇವಿ ರೆಡಿಯಾಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಮುಗಲೈ ಚಿಕನ್ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಪರೋಟ ಆಗಿರ್ಬೋದು, ಪೂರಿ, ಚಪಾತಿ, ರೋಟಿ ಇದ್ರ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿನ ನೀವು ಮಾಡ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.